ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ರವೆ ಮತ್ತು ಈರುಳ್ಳಿನ ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾಗಿ ಪಕೋಡ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಇದನ್ನು ನೀವು ಒಂದು ಎರಡು ದಿವಸ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ತಿನ್ನಬಹುದು ಮೊದಲಿಗೆ ಒಂದು ಪ್ಯಾನ್ಗೆ ಒನ್ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಒನ್ ಕಪ್ ಜಿರೋಟಿ ರವೆಗೆ ಒನ್ ಥರ್ಡ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ಇಟ್ಟಾಗತ್ತೆ ಒನ್ ತರ್ಡ್ ಕಪ್ ಅಂದರೆ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದನ್ನ ಒಂದ್ ನಿಮಿಷ ಹುರ್ಕೋಬೇಕು ಅಷ್ಟೇನೆ ಈ ಹಿಟ್ಟು ನಮ್ಗೆ ಕೈಗೆ ಬಿಸಿ ತಾಗದ್ರೆ ಸಾಕು ನೋಡಿ ಹೀಗೆ ಮುಟ್ ನೋಡಿ ಬಿಸಿ ಆಗ್ತಾ ಇದೆ ಅಂದ್ರೆ ಅದನ್ನ ಸ್ಟವ್ ಆಫ್ ಮಾಡಿ ಒಂದ್ ಮಿಕ್ಸಿಂಗ್ ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗ್ದಿ ಈ ರೀತಿ ಬೇಳೆ ಮಾಡಿದ್ದೀನಿ ಅದನ್ನ ಸೇರಿಸ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಹಸಿ ಮೆಣಸಿನಕಾಯಿನೇ ಜಾಸ್ತಿ ಹಾಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಚಕ್ಕೆ ಲವಂಗದ ಪುಡಿ ಒಂದು ಸ್ವಲ್ಪ ಚಕ್ಕೆ ಮತ್ತೆ ಒಂದು ನಾಲ್ಕು ಲವಂಗನ ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದೀನಿ ಎಣ್ಣೆ ಬದಲಾಗಿ ಒಂದು ಪಿಂಚ್ ಆಗೋಷ್ಟು ಸೋಡಾ ಬೇಕಾದ್ರೂ ಹಾಕೋಬಹುದು ಎಣ್ಣೆ ಹಾಕಿದ ನಂತರ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಮೊದಲಿಗೆ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿದಾಗ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಿದ ನಂತರ ಒಂದೊಂದೇ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಕಲ್ಸ್ಕೋಬೇಕು ತುಂಬಾ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬಾ ತೆಳುವಾಗೂ ಕಲಿಸ್ಬಾರ್ದು ನಾನಿಲ್ಲಿ ಒಂದು ಎರಡು ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇನೆ ನೋಡಿ ಈ ಹದಕ್ಕೆ ಕಲ್ಸ್ಕೊಂಡಿದ ನಂತರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ ಜೋರಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಡಿ ಲೈಟ್ ಆಗಿ ಉಂಡೆ ಕಟ್ಟಿ ಈ ರೀತಿ ಇವಾಗ ಎಣ್ಣೆನೂ ಸಹ ಮೀಡಿಯಮ್ ಆಗಿ ಕಾದಿರಬೇಕು ತುಂಬಾ ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮ್ ಆಗಿ ಕಾದಿರೋ ಎಣ್ಣೆನಲ್ಲಿ ನಾವು ಮೊದಲೇ ಉಂಡೆ ಮಾಡಿ ಪಕೋಡ ಪಕೋಡಾ ಅದನ್ನ ಎಷ್ಟು ಹಿಡ್ಸುತ್ತೋ ಅಷ್ಟನ್ನ ಹಾಕೊಂಡು ಒಂದು ಮೂರರಿಂದ ರಿಂದ ನಾಲ್ಕು ನಿಮಿಷ ಹಾಗೆ ಬಿಡಬೇಕು ತುಂಬಾ ಸಾಫ್ಟ್ ತುಂಬಾ ಸಾಫ್ಟ್ ಇರುತ್ತಲ್ಲ ಸೊ ಹಾಗಾಗಿ ಹಾಗೆ ಬಿಡಬೇಕು ಇದನ್ನ ಈ ರೀತಿ ಹಾಕ್ತಾಗ ಒಮ್ಮೊಮ್ಮೆ ಅಂದರೆ ಕಡಲೆ ಬೀಜ ಹಾಕಿರ್ತೀವಲ್ಲ ಅದು ಓಪನ್ ಆಗಿಬಿಟ್ಟು ಈ ರೀತಿ ಬಿಟ್ಕೊಳ್ಳುತ್ತೆ ಪಕೋಡಾ ನಿಮ್ಗೆ ಈ ರೀತಿ ಬೇಡ ಅಂದ್ರೆ ಮಿಕ್ಸರ್ ಜಾರ್ನಲ್ಲಿ ಒಂದು ರೌಂಡ್ ಪಲ್ಸ್ ಮಾಡಿ ಸಹ ಪುಡಿನ ಸಹ ಹಾಕೋಬಹುದು ನೋಡಿ ಈ ರೀತಿ ಸ್ಟರ್ ಮಾಡ್ತಾ ಮಾಡ್ತಾ ನಾನು ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮೈದಾ ಜಾಸ್ತಿ ಹಾಕೋಬೇಡಿ ಬೇಕಂದ್ರೆ ಮೈದಾ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೋಬೋದು ಅದು ಬೈಂಡಿಂಗ್ ಕೊಡುತ್ತೆ ಅಷ್ಟೇನೆ ರವೆ ಒಂದೇ ಹೊಂದ್ಕೊಳ್ಳಲ್ಲ ಅಂತ ಹೇಳಿ ಯಾವ್ದಾದ್ರು ಹಿಟ್ಟನ ಹಾಕ್ಬೇಕು ಸೊ ಮಿಕ್ಕಿರೋ ಎಲ್ಲಾ ಪಕೋಡಾನು ನಾನು ಇದೇ ರೀತಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರವೆ ಆಗಿರೋದ್ರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಬೇಕು ತುಂಬಾ ಬೇಗ ಬಣ್ಣ ಬಂದ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲೇ ಸ್ವಲ್ಪ ಜಾಸ್ತಿ ಹೊತ್ತೆ ಟೈಮ್ ಹಿಡಿಯುತ್ತೆ ರವೆ ಬೇಗ ಬೇಯೋದಿಲ್ಲ ಸೊ ಈ ಕ್ರಿಸ್ಪಿ ಆಗಿರೋ ರವೆ ಪಕೋಡಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು